हाय हेलो स्नेहितरे नमस्ते वेलकम बैक टू रामन ट्यूटोरियल्स स्नेहितरे तमगेल्लरिगू कूड रामन ट्यूटोरियल्स चानल गे आत्मीय स्वागत स्नेहितरे ई दिन नावु बहळ मुख्यवागि प्रतियोंदु एग्जाम्स गू अनुकूल आगुवंते हागेने मुख्यवागि कर्नाटक टेट गे अनुकूल आगुवंते पेपर 1 गे अनुकूल आगुवंते ईवीएस तरगतिगळन्नु राकेश वर्ल्ड चानल मेले तर्ता इद्दीवि हागाद्रे अदर मोदल वीडियो इल्लिदे एरडने वीडियो आक्चुअली टू से ಪರಿಸರ ಚಳವಳಿಗಳು ಅನ್ನುವಂತ ಈ ಏನಿದೆ ಲೆಸನ್ ತುಂಬಾನೇ ಮುಖ್ಯ ಆಗುತ್ತೆ. ಪರಿಸರ ಚಳವಳಿಗಳ ಮೇಲೆ ನಿಮಗೆ ಇವಿಎಸ್ ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹಾಗಾದ್ರೆ ಈ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಮೊದಲ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೂಡ ಕೊಡಿ. ಹಾಗಾದ್ರೆ ಪರಿಸರ ನಮ್ಮೆಲ್ಲರ ತಾಯಿ, ನಮ್ಮೆಲ್ಲರ ಬದುಕನ್ನ ಉಳಿಸುವಂತ ಮಹತಾಯಿ. ಇವರನ್ನ ಕಾಪಾಡೋಕ್ಕೋಸ್ಕರ ಆಗಾಗ ಕೆಲವರ ನೇತೃತ್ವದಲ್ಲಿ ಪರಿಸರವಾದಿಗಳ ನೇತೃತ್ವದಲ್ಲಿ ಹೋರಾಟಗಳು ನಡೀತಾ ಇರುತ್ತೆ. ಯಾಕೆ ಈ ಹೋರಾಟ ನಡೆಯುತ್ತೆ ಅಂದ್ರೆ ಇದರ ಹಿಂದಿನ ಉದ್ದೇಶ, ಮೂಲ ಉದ್ದೇಶ ಪರಿಸರದ ಸಂರಕ್ಷಣೆ. ಪರಿಸರ ಅಂದಾಗ ಪರಿಸರದಲ್ಲಿ ಸಾಕಷ್ಟು ಆಯಾಮಗಳು ಬರುತ್ತೆ, ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ ಈ ಪರಿಸರವಾದತ್ವ ಮತ್ತು ಪರಿಸರ ಚಳುವಳಿ ನಡುವೆ ಒಂದು ನಿಕಟ ಒಂದು ನಿಕಟ ಸಂಬಂಧ ಇದೆ. ಯಾವಾಗ ಪರಿಸರ ಹಾನಿಗೊಳಗಾಗುತ್ತೆ ಆಗ ಪರಿಸರವಾದಿಗಳು ಬರ್ತಾರೆ. ಪರಿಸರವನ್ನು ಸಂರಕ್ಷಣೆಯ ಅವರ ಮುಖ್ಯ ತಿರುಳಾಗಿರುತ್ತೆ, ಅವರ ಹೋರಾಟದ ತಿರುಳಾಗಿರುತ್ತೆ. ಹಾಗಾದ್ರೆ ಪರಿಸರ, ಉತ್ತಮ ಪರಿಸರ ನಿರ್ಮಾಣ ಮಾಡಬೇಕು, ಜೀವಿ ಸಂಕುಲವನ್ನು ಸಂರಕ್ಷಿಸಬೇಕು ಅನ್ನೋದೇ ಅವರ ಹೋರಾಟದ ತಾತ್ವಿಕ ಹೋರಾಟದ ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇವರು ಚಳುವಳಿಗೆ ಧುಮುಕ್ತಾರೆ. ಈ ಚಳುವಳಿಗಳ ಧುಮುಕೋದ್ರಿಂದ ಅದರ ಹೊರಹೊಮ್ಮಿರುವಂತ ಒಂದು ಫಲಿತಾಂಶನೇ ಪರಿಸರ ಚಳುವಳಿ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಮೊಟ್ಟ ಮೊದಲ ಚಳುವಳಿ ಯಾವುದು ಅಂದ್ರೆ ಬಿಷ್ಣೋಯಿ ಚಳುವಳಿ ಅಂತ. ಈ ಬಿಷ್ಣೋಯಿ ಮೂಮೆಂಟ್ ಎಲ್ಲಿ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಬಂದ್ರೆ ಇದು 1700 ಕಾಲಘಟ್ಟದಲ್ಲಿ ನಡೆಯುತ್ತೆ. ಹಾಗಾದ್ರೆ ಈ ಕಾಲಘಟ್ಟದಲ್ಲಿ ಈ ಬಿಷ್ಣೋಯಿ ಅನ್ನೋ ಪದ ಎದಕ್ಕೆ ಹುಟ್ಟುತ್ತೆ ಅಂದ್ರೆ ಇದಕ್ಕೆ ಕಾರಣ ಒಂದು ಬಿಷ್ಣೋಯಿ ಪಂಥ. ಬಿಷ್ಣೋಯಿ ಪಂಥ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ರಾಜಸ್ಥಾನದ ಟೆರ್ಜಾ ಮತ್ತು ಮಾರವಾರ ಪ್ರದೇಶದಲ್ಲಿ ಈ ಬಿಷ್ಣೋಯಿ ಚಳುವಳಿ ಕಂಡು ಬರುತ್ತೆ. ಹಾಗಾದ್ರೆ ಈ ಚಳುವಳಿಯ ಮೂಲ ಉದ್ದೇಶ ಏನಾಗಿತ್ತು, ಯಾರ ನೇತೃತ್ವದಲ್ಲಿ ನಡೆಯಿತು ಅಂದ್ರೆ ಅಮೃತಾ ದೇವಿಯವರ ನೇತೃತ್ವದಲ್ಲಿ ನಡೆಯುತ್ತೆ. ಬಿಷ್ಣೋಯಿ ಪಂಥದ ಜನರು ಏನ್ ಮಾಡ್ತಾರೆ, ಇವರು ಈ ಹೋರಾಟವನ್ನ ನೇತೃತ್ವವನ್ನ ವಹಿಸ್ತಾರೆ. ಅದರಲ್ಲಿ ಕೂಡ ಅಮೃತಾ ದೇವಿ ಮೊಟ್ಟ ಮೊದಲಾಗಿರ್ತಾರೆ. ಏನಾಗತ್ತೆ, ಬಿಷ್ಣೋಯಿ ಧರ್ಮವನ್ನ ಇವರು ನಡೆಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಬಿಷ್ಣೋಯಿ ಪಂಥ ಅಂತ ಒಂದು ಪಂಥ ಬರುತ್ತೆ. ಇದನ್ನ ಮಹಾರಾಜ ಜಾಂಬಜಿ ಗುರುಗಳು ಅದನ್ನ ಸ್ಥಾಪನೆ ಮಾಡಿರ್ತಾರೆ. ಅದನ್ನ ಫಾಲೋ ಮಾಡ್ತಿರುವಂತ ಜನರ ಒಂದು ಸಮುದಾಯನೇ ಈ ಬಿಷ್ಣೋಯಿ ಸಮುದಾಯ. ಇವರು ಈ ರಾಜಸ್ಥಾನ ಟರ್ಜಾ ಮತ್ತು ಮಾರ್ವಾರ್ ಪ್ರದೇಶದಲ್ಲಿ ಇರುವಂತ ಕಾಡನ್ನ ದೈವಿ ಕಾಡು ಅಂತ ನಂಬ್ಕೊಂಡ್ ಬಂದಿರ್ತಾರೆ. ಆದ್ರೆ ಆ 1700 ಕಾಲಘಟ್ಟದಲ್ಲಿ ಒಬ್ಬ ಅರಸ ಅಲ್ಲಿ ಏನ್ ಮಾಡ್ತಾನೆ, ಅದರ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ, ಅವನ ಅರಮನೆ ನಿರ್ಮಾಣಕ್ಕೋಸ್ಕರ ಕಾಡನ್ನ ಕಡಿಬೇಕು ಅಂತ ಜನರನ್ನ ಕಳಿಸ್ತಾನೆ, ಸಣ್ಣ ಸೈನಿಕರನ್ನ ಕಳಿಸ್ತಾರೆ. ಸೈನಿಕರು ಅಷ್ಟೆಲ್ಲ ಬುದ್ಧಿವಂತರಾಗಿರಲ್ಲ, ನಿಮ್ಗೆ ಗೊತ್ತಿದೆ. ಆದ್ರೆ ಆಗಿನ ಕಾಲದವರು, ಈಗಿನ ಕಾಲ ನಮ್ಮ ಸೈನಿಕರು ಅವ್ರ ಮಾತೇ ಬೇರೆ ಇದೆ ಬಿಡಿ. ಆದ್ರೆ ಅವ್ರಿಗೆ ಬುದ್ಧಿ ಇರಲ್ಲ, ಅವ್ರೇ ಮಾಡ್ತಾರೆ, ಈ ಬಿಷ್ಣೋಯಿ ಚಳುವಳಿಯ ಈ ಚಳುವಳಿಯಿಂದ ಹೊರಮ್ಮಿರುವಂತ ಆ ಜನರನ್ನ ಎದುರು ಹಾಕೊಳ್ತಾರೆ. ಯಾಕಂದ್ರೆ ಅವರು ಅಮೃತಾ ದೇವಿಯವರ ನೇತೃತ್ವದಲ್ಲಿ ಆ ಕಾಡನ್ನ ಕಡಿಬಾರ್ದು, ಆ ದೈವಿ ವನವನ್ನ ಕಡಿಬಾರ್ದು ಅಂತ ಹೋರಾಟ ನಡೆಸ್ತಾರೆ. 363 ಜನಗಳ ಕಗ್ಗೊಲೆ ಆಗುತ್ತೆ ಸ್ನೇಹಿತರೆ. ಅವರು ಮರವನ್ನ ತಪ್ಕೊಂಡು ಮರವನ್ನ ಕಾಪಾಡಕ್ಕೆ ಹೋಗ್ತಾರೆ. ಸೈನಿಕರು ವಿವೇಚನಾರಹಿತರಾಗಿ ಅವರನ್ನ ಸಂಹಾರ ಮಾಡ್ತಾರೆ. ಮುಂದೆ ಅಲ್ಲಿ ಅರಸನಿಗೂ ಕೂಡ ಗೊತ್ತಾಗತ್ತೆ ಈ ಕಾಡನ್ನು ಉಳಿಸ್ಕೋಬೇಕು ಅಂತ. ಹಾಗಾಗಿ ಏನ್ ಮಾಡ್ತಾರೆ, ಆ ಕಾಡನ್ನು ಉಳಿಸುವಂತ ಕೆಲಸವನ್ನ ಆಗಿನ ರಾಜ ಮಾಡ್ತಾನೆ. ಈ ಪಂಥದ ಜನರ ವಿಷ್ಣು ಈ ಪಂಥದ ಜನರ ಒಂದು ಕ್ಷಮಾಪಣೆ ಮಾಡ್ತಾನೆ, ಕ್ಷಮಾಪಣೆ ಕೇಳ್ತಾನೆ. ಹಾಗೆ ಆ ಕಾಡನ್ನು ಯಾರೂ ಕೂಡ ಮುಂದೆ ಕಡಿಬಾರ್ದು ಅಂತ ಅವನು ಆಜ್ಞೆಯನ್ನು ಹೊರಡಿಸ್ತಾನೆ. ಇದುವರೆಗೂ ಕೂಡ ಆ ಕಾಡನ್ನು ಯಾರು ಕೂಡ ಮಾಡ್ತಲ್ಲ, ಅದರ ಸಂರಕ್ಷಣೆ ಕೂಡ ಚೆನ್ನಾಗಿ ನಡೀತಾ ಇದೆ. ಹಾಗೇನೆ ಇದು ಒಂದು ಮೊಟ್ಟ ಮೊದಲ ನಮ್ಮ ಭಾರತ ಇತಿಹಾಸದಲ್ಲಿ ಕಂಡು ಬರುವಂತ ಮೊಟ್ಟ ಮೊದಲ ಹೋರಾಟ ಅಂತ ಹೇಳುವುದು ಪ್ರಮುಖ ಹೋರಾಟ. ಹಾಗೇನೆ ಮತ್ತೊಂದು ಬರುತ್ತೆ, ಚಿಪ್ಕೋ ಮೂಮೆಂಟ್, ಚಿಪ್ಕೋ ಚಳವಳಿ ಅಂತ. ಇದು ನಿಮಗೆಲ್ಲ ಗೊತ್ತಿದೆ, ಸುಂದರ್ಲಾಲ್ ಬಹುಗುಣ ಅವರ ನೇತೃತ್ವದಲ್ಲಿ ನಡೆಯುವಂತ ಒಂದು ಮೂಮೆಂಟ್. 1973 ಕಾಲಘಟ್ಟದಲ್ಲಿ ಇದು ನಡೆಯುತ್ತೆ. ಇದು ಮುಖ್ಯವಾಗಿ ಎಲ್ಲಿ ನಡೆಯುತ್ತೆ ಅಂತ ಬಂದಾಗ, ಇದು ಮುಖ್ಯವಾಗಿ ಉತ್ತರಾಖಂಡದ ಚಮೋಲಿ ಮತ್ತು ಗರ್ವಾಲ್ ಜಿಲ್ಲೆಗಳಲ್ಲಿ ಇರುವಂತಹ ಉತ್ತರದ ಹಿಮಾಲಯದ ಕಾಡುಗಳ ಸಂರಕ್ಷಣೆಗೋಸ್ಕರ ಈ ಹೋರಾಟ ನಡೆಯುತ್ತೆ.
ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಾರೆ ಸುಂದರ್ಲಾಲ್ ಬಹುಗುಣ ಮತ್ತೆ ಇತರ ನಾಯಕರಾದಂತಹ ಚಾಂದಿ ಪ್ರಸಾದ್ ಭಟ್ಸ್, ಗೋವಿಂದ್ ಸಿಂಗ್ ಮತ್ತು ರಾವತ್, ಸುದೇಶ್ ಆದಿವಿ ಅವರು. ಈ ಹೋರಾಟ ಯಾಕೆ ನಡೆಯುತ್ತೆ ಅಂದ್ರೆ ಹಿಮಾಲಯದ ಕಾಡುಗಳನ್ನು ಅರಣ್ಯ ಗುತ್ತಿಗೆದಾರರಿಂದ ಕಾಪಾಡಬೇಕು ಅನ್ನುವಂಥ ಹೋರಾಟ ಇದು. ರೈಟ್ರಾ? ಹಾಗಾದ್ರೆ ಈ ಹೋರಾಟ ಹೇಗೆ ನಡೆಯುತ್ತೆ ಅಂದಾಗ ಆ ಕಾಡುಗಳಲ್ಲಿ ಇರುವಂತ ಅರಣ್ಯ ಗುತ್ತಿಗೆದಾರರಿಗೆ ಗೊತ್ತಿದೆ, ಅವರಿಗೆ ಮನಿ ಮನಿ ಮ್ಯಾಟರ್ಸ್, ಅವರೇ ಮಾಡ್ತಾರೆ ಯದ್ವಾ ತದ್ವಾ ಕಾಡನ್ನು ಕಡಿದು ಕೊಡ್ತಾರೆ. ಆವಾಗ ಚಿಪ್ಕೋ ಚಳುವಳಿ ನಿರ್ತೋಯಿಸಲು ಸುಂದರಬಾಲು ಬಹುಗುಣ ಏನು ಹೇಳ್ತಾರೆ, ಪ್ರತಿಯೊಂದು ಮರವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ, ಹಾಗಾಗಿ ಮರವನ್ನು ತಪ್ಕೊಳ್ಳಿ, ಮರವನ್ನು ಹಿಡ್ಕೊಳ್ಳಿ, ಅವ್ರು ಹೇಗೆ ಕಡಿತಾರೆ ನೋಡೋಣ ಅಂತ ಹೇಳ್ತಾರೆ. ಹೀಗೆ ಮರವನ್ನು ಚಿಪ್ಕೋ ಚಳುವಳಿ ಅಂತ ಮರಗಳನ್ನು ಹಿಡಿದು ಅವನ್ನ ಸಂರಕ್ಷಣೆ ಮಾಡುವಂಥ ದೊಡ್ಡ ದೊಡ್ಡ ಮರಗಳಿರುತ್ತೆ, ಐದಾರು ಜನಗಳು ಸೇರಿ ಅವುಗಳನ್ನ ಸಂರಕ್ಷಣೆ ಮಾಡ್ತಾರೆ. ಈ ಮೂಲಕ ಆ ಅರಣ್ಯ ಗುತ್ತಿಗೆದಾರ ಹಿಂದೇಟಾಗ್ತಾನೆ ಕಾಡನ್ನು ಕಡಿಯೋದಕ್ಕೆ. ಮುಂದೆ ಈ ಹೋರಾಟದ ಫಲವಾಗಿ ಆ ಕಾಡನ್ನ ಹಾಳು ಮಾಡೋದು ನಿಂತು ಹೋಗುತ್ತೆ. ಇದು ಚಿಪ್ಕೋ ಚಳುವಳಿಯ ಒಂದು ಮೂಮೆಂಟ್. ಹಾಗೆ ಸೈಲೆಂಟ್ ವ್ಯಾಲಿ ಪ್ರೊಜೆಕ್ಟ್ ಬರುತ್ತೆ. ಈ ಸೈಲೆಂಟ್ ವ್ಯಾಲಿ ಪ್ರೊಜೆಕ್ಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಅದು ಕೇರಳದಲ್ಲಿ ಕಂಡು ಬರುತ್ತೆ. 1978 ಈ ಚಳುವಳಿ ನಡೆಯುತ್ತೆ ಸ್ನೇಹಿತರೆ. 1978 ಈ ಚಳುವಳಿ ನಡೆಯುತ್ತೆ. ಇದು ಕೇರಳದ ಪಲಕ್ಕಾಡ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇರುವಂಥ ಕಾಡನ್ನು ಸಂರಕ್ಷಣೆ ಮಾಡೋದು. ಅಲ್ಲಿ ನಿತ್ಯ ಹರಿದೋಣ ಕಾಡು ಇರುತ್ತೆ ಪಲಕ್ಕಾಡ್, ಕೇರಳದ ಪಲಕ್ಕಾಡಲ್ಲಿ. ಆದರೆ ಗೌರ್ಮೆಂಟ್ ಏನು ಮಾಡುತ್ತೆ, ಕೇರಳ ಗೌರ್ಮೆಂಟು ಒಂದು ಎಲೆಕ್ಟ್ರಿಕಲ್ ಪ್ರೊಜೆಕ್ಟನ್ನು ತರುತ್ತೆ, ಅಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಪ್ರೊಜೆಕ್ಟನ್ನು ತರುತ್ತೆ. ಆ ಪ್ರೊಜೆಕ್ಟನ್ನು ತಂದು ಅಲ್ಲಿರೋ ಕಾಡನ್ನು, ನಿತ್ಯ ಹರಿದೋಣ ಕಾಡನ್ನು ನಾಶ ಮಾಡಬೇಕು. ಯಾಕಂದ್ರೆ ಒಂದು 83 ಸ್ಕ್ವೇರ್ ಕಿಲೋಮೀಟ್ರಷ್ಟು ಏನಾಗುತ್ತೆ, ಆ 83 ಸ್ಕ್ವೇರ್ ಕಿಲೋಮೀಟ್ರಷ್ಟು ಕಾಡು ಈ ಪ್ರೊಜೆಕ್ಟಿಗೆ ಬಲಿಯಾಗ್ತಾ ಇರುತ್ತೆ. ಆಗ ಕೇರಳದ ಶಾಸ್ತ್ರ ಸಾಹಿತ್ಯ ಪರಿಷತ್ತು ಈ 83 ಸ್ಕ್ವೇರ್ ಕಿಲೋಮೀಟರ್ ಏನಿದೆ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಸುಗಾತಾ ಕುಮಾರಿ ಅವರ ನೇತೃತ್ವದಲ್ಲಿ, ಹಾಗೆ ಸಾಹಿತ್ಯ ಪರಿಷತ್ನ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಮುಂದೆ 1983 ಕೇರಳ ಗೌರ್ಮೆಂಟ್ ಈ ಪ್ರೊಜೆಕ್ಟನ್ನು ನಿಲ್ಲಿಸ್ಬೇಕಾಗತ್ತೆ. ಅಲ್ದ ಹಾಗೆ ಆ ಪಲಕ್ಕಾಡ್ ಕಾಡನ್ನ ಒಂದು ಸುರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಬೇಕಾಗತ್ತೆ. ಈ ಸೈಲೆಂಟ್ ವ್ಯಾಲಿ ಮೂಮೆಂಟ್ ತುಂಬಾ ಫೇಮಸ್ ಆಗುತ್ತೆ. ಹಾಗಾದ್ರೆ ಇದೇ ಚಳುವಳಿಯಲ್ಲಿ ಮತ್ತೊಂದು ಬರುತ್ತೆ, ಜಂಗಲ್ ಬಚಾವೋ ಆಂದೋಲನ ಅಂತ. ಈ ಜಂಗಲ್ ಬಚಾವೋ ಆಂದೋಲನ ಮಾಡಿದವ್ರು ಯಾರು ಅಂದಾಗ ನಮ್ಮ ನಿಮ್ಮ ರೀತಿ ಸುಶಿಕ್ತ ಜನರಲ್ಲ. ಅದು ಈ ಎಲ್ಲಿ ನಡೀತಂತ ಹೇಳ್ಬಿಡ್ತೀನಿ. 1982 ಈ ಕಾಲಘಟ್ಟದಲ್ಲಿ ಈ ಹೋರಾಟ ನಡೆಯುತ್ತೆ. ಈ ಕಾಲಘಟ್ಟದಲ್ಲಿ ನಡೆಯುವಂಥ ಈ ಹೋರಾಟವನ್ನು ಆರಂಭಿಸಿದರು ಆ ಕಾಡಿನಲ್ಲಿ ಬದುಕುವಂಥ ಆದಿವಾಸಿಗಳು. ಯಾವ ಕಾಡು, ಜಾರ್ಖಂಡ್ನ ಸಿಂಗ್ಭಮ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಕಾಡು. ಈ ಕಾಡನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಅವರೆಲ್ಲ ಒಗ್ಗೂಡ್ತಾರೆ ಆದಿವಾಸಿಗಳು. ಯಾಕೆ ಈ ಕಾಡನ್ನು ಕಡಿಬೇಕು ಅಂತ ಜನ ಅಲ್ಲಿ ಏನಿದೆ ಅಂತದ್ದು ಅಂದಾಗ ಅಲ್ಲಿ ನೈಸರ್ಗಿಕವಾಗಿ ಕಂಡುಬರುವಂಥ ಸಾಲ್ ಅರಣ್ಯ ಪ್ರದೇಶ ಇದೆ. ಅಲ್ಲಿ ಟೀಕ್ ಮರಗಳಿದೆ, ಅತ್ಯಂತ ಬೆಲೆ ಬಾಳುವಂಥ ಟೀಕ್ ಮರಗಳನ್ನು ಕಡಿದು ವಾಣಿಜ್ಯ ಮಾಡಬೇಕು ಅಂತ ಆ ಸರ್ಕಾರ ಯೋಚನೆ ಮಾಡಿದಾಗ ಜಾರ್ಖಂಡ್ ಸರ್ಕಾರ ಈ ಜನರೇನು ಮಾಡ್ತಾರೆ ಆದಿವಾಸಿಗಳು ತಿರುಗಿ ಬೀಳ್ತಾರೆ. ಆ ಹೋರಾಟವನ್ನು ಅವರು ರಚಿಸ್ತಾರೆ. ಮುಂದೆ ನಿಮಗೆ ಆಗಿದ್ದೆಲ್ಲ ಇತಿಹಾಸ. ಜಂಗಲ್ ಬಚಾವೋ ಆಂದೋಲನ ಸಕ್ಸಸ್ ಆಗುತ್ತೆ, ಕಾಡನ್ನು ಕಡಿಯುವಂಥ ಯೋಜನೆಯನ್ನು ಅಲ್ಲಿಯ ಸರ್ಕಾರ ಕೈ ಬಿಡುತ್ತೆ. ಹಾಗಾದರೆ ಮತ್ತೊಂದು ಕಾಲಘಟ್ಟದಲ್ಲಿ ಬರುವಂಥ ಚಳುವಳಿ ದಕ್ಷಿಣ ಭಾರತ ಚಳುವಳಿ, ಅಪ್ಪಿಕೋ ಚಳುವಳಿ, ಅಪ್ಪಿಕೋ ಮೂಮೆಂಟ್ ಅಂತ ಕರೀತಾರೆ. ಇದು ಕನ್ನಡ ಸೌತ್ ಇಂಡಿಯನ್ ವರ್ಷನ್, ಚಿಪ್ಕೋಗೆ ಸೌತ್ ಇಂಡಿಯನ್ ವರ್ಷನ್. ಇಲ್ಲೂ ಕೂಡ ಕಾಡುಗಳನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಈ ಹೋರಾಟ ನಡೆಯುತ್ತೆ. 1983 ನಡೆಯುತ್ತೆ ಸ್ನೇಹಿತರೆ. ಹಾಗಾದರೆ ಇದು ನಡೆದಿದ್ದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ. ನಿಮಗೆ ಗೊತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಡು ಎಷ್ಟಿದೆ, ಮಲೆನಾಡು ಇದೆ. ಆ ಮಲೆನಾಡನ್ನು ವಾಣಿಜ್ಯೀಕರಣ ಮಾಡಬೇಕು ಅಂತ ನಮ್ಮಲ್ಲಿ ಮೇಧಾವಿ ರಾಜಕಾರಣಿಗಳು ಡಿಸೈಡ್ ಮಾಡ್ತಾರೆ. ಆಗ ಪಾಂಡುರಂಗ ಹೆಗ್ಡೆಯವರ ನೇತೃತ್ವದಲ್ಲಿ ಈ ಅಪ್ಪಿಕೋ ಚಳವಳಿ ನಡೆಯುತ್ತೆ. ಈ ಕಾಡನ್ನು ಸಂರಕ್ಷಣೆ ಮಾಡಬೇಕು, ವಾಣಿಜ್ಯೀಕರಣ ನಿಲ್ಲಿಸಬೇಕು, ಮರಗಳ ನಾಶವನ್ನು ತಡಿಬೇಕು ಅಂತ ಹೋರಾಟ ನಡೆಯುತ್ತೆ. ಅಪ್ಪಿಕೋ ಮೂಮೆಂಟ್ ಇದು ಕೂಡ ಸಕ್ಸಸ್ಫುಲ್ ಆಗುತ್ತೆ, ಕಾಡು ಕಡಿಯೋದು ನಿಲ್ಲುತ್ತೆ. ಆಗ ನರ್ಮದಾ ಬಚಾವೋ ಆಂದೋಲನ ಬರುತ್ತೆ. ಇದುವರೆಗೆ ಕಾಡನ್ನು ಸಂರಕ್ಷಣೆ ಮಾಡ್ತಿದ್ದವರು ಕಾಡಿನ ಒಂದು ಜೀವಜಲ ನರ್ಮದಾ ನದಿಯನ್ನು ಸಂರಕ್ಷಣೆಗೋಸ್ಕರ ಹೋಗ್ತಾರೆ. ಇದು ಕೂಡ 1985 ನಡೆಯುತ್ತೆ. ಈ ಹೋರಾಟವನ್ನು ನಡೆಸಿದ್ದು ಯಾರು ಅಂದರೆ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆಯವರು. ಹಾಗಾದರೆ
ಈ ಹೋರಾಟದ ಮೂಲ ಕೇಂದ್ರ ಎಲ್ಲಿತ್ತು ಅಂತಂದ್ರೆ ನರ್ಮದಾ ನದಿ. ಈ ನರ್ಮದಾ ನದಿ ಹರಿಯೋದು ಎಲ್ಲಿ ಅಂತ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಗುಜರಾತ್, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಮೂಲಕ ಈ ನದಿ ಹರಿಯುತ್ತೆ ಗೆಳೆಯರೆ. ಇಂಥ ಈ ಮೂರು ರಾಜ್ಯಗಳನ್ನ ಸುತ್ತರಿಯುವಂತ ಈ ನದಿ ಒಂದ್ ಪಕ್ಷ ಇದಕ್ಕೆ ಏನಾದರೂ ಅಣೆಕಟ್ಟನ್ನ ಕಟ್ಟಿಬಿಟ್ರೆ ಏನಾಗುತ್ತೆ, ಅದರ ಒಂದು ಏನಿದೆ ನ್ಯಾಚುರಲ್ ಫ್ಲೋ ಕಟ್ ಆಗುತ್ತೆ, ಮುಂದೆ ಕಾಡು ಹಾಳಾಗುತ್ತೆ ಅಂತ ಮೀದಾ ಪಾಟ್ಕರ್ ಮತ್ತು ಬಾಬಾ ಅಮಟೆ ಒಗ್ಗೂಡಿ ಈ ಹೋರಾಟವನ್ನ ಮಾಡ್ತಾರೆ. ಓಕೆ, ಆ ಅಣೆಕಟ್ಟು ಸ್ಥಾಪನೆಯನ್ನ ಅವ್ರು ವಿರೋಧಿಸ್ತಾರೆ. ನರ್ಮದಾ ಬಚಾವು ಆಂದೋಲನ ಅಂತಾನೆ ಫೇಮಸ್ ಆಗ್ತಾರೆ, ವರ್ಲ್ಡ್ ಫೇಮಸ್ ಆಗ್ತಾರೆ ಮೀದಾ ಪಾಟ್ಕರ್ ಹಾಗೆ ಅಮಟೇಸ್ ಇವರು. ಮುಂದೆ ನೋಡೋಣ, ಪಶ್ಚಿಮ ಘಟ್ಟ ಉಳಿಸಿ, ಇದು ಕೂಡ 1988 ಅಲ್ಲಿ ನಡೆಯುವಂತಹ ಒಂದು ವೆಸ್ಟರ್ನ್ ಸೇವ್ ವೆಸ್ಟರ್ನ್ ಘಾಟ್ ಅಂತ ನಿಮ್ಗೆ ಗೊತ್ತಿದೆ. ವೆಸ್ಟರ್ನ್ ಘಾಟ್ ತುಂಬಾನೇ ಇಂಪಾರ್ಟೆಂಟ್, ವರ್ಲ್ಡ್ ಹೆರಿಟೇಜ್ ಸೆಂಟರ್ಗಳಲ್ಲಿ ಒಂದು ಇದು ವೆಸ್ಟರ್ನ್ ಘಾಟ್. ತುಂಬಾ ಜೈವ ವೈವಿಧ್ಯತೆಯನ್ನು ಹೊಂದಿರುವಂತಹ ಭಾರತದ ಉತ್ಕೃಷ್ಟವಾದ ಕಾಡು ಇಲ್ಲಿ ಕಂಡು ಬರುತ್ತೆ. ಅದರಲ್ಲೂ ಕೂಡ ತಾಪಿ ನದಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ವಿಸ್ತರಿಸಿರುವಂತಹ ಈ ಪಶ್ಚಿಮ ಘಟ್ಟವನ್ನು ಉಳಿಸೋದು ನಮ್ಮೆಲ್ಲರ ಹೊಣೆಯಾಗಿರುತ್ತೆ. ಹಾಗಾಗಿ ಇದನ್ನ ಕೈಲಾಸ್ ಮಲ್ಹೋತ್ರ ಅನ್ನೋರು ಕೈಗೆತ್ಕೊಳ್ತಾರೆ. ಅವರು ಪಶ್ಚಿಮ ಘಟ್ಟ ಉಳಿವು ಯಾಕೆ ಮುಖ್ಯ ಪ್ರಪಂಚಕ್ಕೆ ಅನ್ನೋದನ್ನ ಅವರು ಬಿಂಬಿಸ್ತಾರೆ. ಆನಂತರ ಸರ್ಕಾರ ಪಶ್ಚಿಮ ಘಟ್ಟ ಸಂರಕ್ಷಣೆಗೋಸ್ಕರ ಹತ್ತು ಹಲವಾರು ಕ್ರಮ ಕೈಗೊಳ್ಳುತ್ತೆ. ಪಶ್ಚಿಮ ಘಟ್ಟ ಉಳಿಸೋದಕ್ಕೆ ಹೋರಾಟ ನಡೀತಾ ಇದೆ. ಹಾಗೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ, ನದಿತಿರು ನೇತ್ರಾವತಿ ನದಿಯನ್ನ ತಿರುಗಿಸ್ಕೊಂಡು ಯಾವುದೋ ನದಿಗಳು ಕನೆಕ್ಟ್ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆದರೆ ಪಶ್ಚಿಮ ಘಟ್ಟ ಸಂರಕ್ಷಣೆಗೋಸ್ಕರ ನದಿ ತಿರುವನ್ನು ಮಾಡಬಾರ್ದು ಅಂತ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಹಾಗೆ ನೆನೆಗುದಿಗೆ ಬಿದ್ದಿದೆ ನದಿ ತಿರುವು ಇರಲಿ. ಹಾಗೆಯೇ ತೆಹರಿ ಅಣೆಕಟ್ಟು ನಿಮಗೆ ನೆನಪಿರಬೇಕು. ಈ ತೆಹರಿ ಅಣೆಕಟ್ಟು ಅಂತ ಬಂದಾಗ ಇದು 1990 ಬರುತ್ತೆ. ಇದ್ರ ನೇತೃತ್ವವನ್ನು ವಹಿಸೋರು ಯಾರು ಅಂದಾಗ ನಾನು ನಿಮಗೆ ಹೇಳ್ತೀನಿ ಅವ್ರ ಬಗ್ಗೆ, ಸುಂದರಲಾಲ್ ಬಹುಗುಣ ಅಂತ ಗೊತ್ತಿರಲಿ ನಿಮಗೆಲ್ಲರಿಗೂ. ಇದು ಭಾಗೀರಥಿ ನದಿಯ ಮೇಲೆ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಉತ್ತರಾಖಂಡದ ಒಂದು ಸರ್ಕಾರ ಯೋಚನೆ ಮಾಡುತ್ತೆ. ಈಗ ಡ್ಯಾಮ್ ಕೂಡ ಆಗಿದೆ. ಆದ್ರೆ ಈ ಅಣೆಕಟ್ಟು ವಿರೋಧ ಮಾಡಿಕೊಂಡು, ಅಣೆಕಟ್ಟು ಕಟ್ಟೋದ್ರ ವಿರೋಧ ಅಲ್ಲ, ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಈ ತೆಹರಿ ಅಣೆಕಟ್ಟು ನಿರ್ಮಾಣದಿಂದ ಅದಲ್ಲಿ ಸುತ್ತ ಇರುವಂತ ಸೂಕ್ಷ್ಮ ಪ್ರದೇಶ ಹಾಳಾಗ್ತಾ ಇತ್ತು, ಅದನ್ನ ಹಾಳಾಗಬಾರ್ದು ಅಂತ ಸುಂದರಲಾಲ್ ಬಹುಗುಣ ಅವರು ಹೋರಾಟ ನಡೆಸ್ತಾರೆ. ಅಲ್ಲದ ಹಾಗೆ ಅಲ್ಲಿ ಜನರ ಸ್ಥಳಾಂತರ ಮಾಡೋಕೆ ಸರ್ಕಾರ ನಿರ್ಧಾರ ಏನ್ ಮಾಡಿರುತ್ತೆ ಅದನ್ನು ಕೂಡ ಅವರು ವಿರೋಧಿಸ್ತಾರೆ ಸ್ನೇಹಿತರೆ. ಇದರೊಂದಿಗೆ ನಾನು ನಿಮಗೆ ಎಷ್ಟು ಒಂದು ಪ್ರಮುಖವಾದಂತಹ ಏನು ಹೋರಾಟಗಳಿದೆ ಅದರ ಬಗ್ಗೆ ಮಾಹಿತಿ ನೀಡಿದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ನೆಕ್ಸ್ಟ್ ಕ್ಲಾಸ್ ಆನ್ ದಿಸ್ ಚಾನಲ್ ಓನ್ಲಿ. ಈ ಚಾನಲ್ ಮೇಲೆ ನಿಮಗೆ ಈವೆಸ್ ತರಗತಿಗಳು ಲಭ್ಯ ಆಗುತ್ತೆ ಸ್ನೇಹಿತರೆ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು. ನಾನು ನಿಮಗೆ ಮತ್ತೆ ಸಿಗ್ತೇನೆ ನಾಳೆ ಕ್ಲಾಸಲ್ಲಿ, ಮತ್ತೆ ಸಿಗೋಣ ಸ್ನೇಹಿತರೆ. ಓಕೆ, ಮತ್ತೆ ನಾಳೆ ತರಗತಿಯಲ್ಲಿ ನಿಮಗೆ ಸಿಕ್ಕು ಇದ್ರ ಬಗ್ಗೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.